ಶ್ರೀಯರಸ ಗಾಂಗೇಯ ನುತ ಕೌಂತೇಯ ವಂದಿತ ಚರಣ ಕಮಲ ದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರಿಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ತಾಡಿ ಮಾಡುವ ನಮಸ್ಕಾರಗಳು. ಶ್ರೀ ಕನಕದಾಸರ ಹರಿಭಕ್ತಿ ಸಾರದ 72ನೆಯ ಪದ್ಯ. ದಂಡಧರನು ಪಟಳದಿಮಿಗೆ ಮುಂಗೊಂಡು ಮೊರೆಯುಗುವವರ ಕಾಣಿನು ಪುಂಡರೀಕೋದ್ಭವನ ಶಿರವನು ಕಡಿದು ತುಂಡರಿಸಿ ಖಂಡ ಪರಶುಭು ರುದ್ರ ಭೂಮಿಯೊಳಂಡಲೆದು ತಿರುಭುವನು ನೀನು ದಂಡ ದೇವರ ದೇವ ರಕ್ಷಿಸು ನಮ್ಮ ನನವರತ. ದಂಡಧರನ ಉಪಟಳದಿಂದ ಯಾರೂ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗೆ ತಪ್ಪಿಸಿಕೊಳ್ಳಬೇಕು ಅಂತ ನಿನ್ನತ್ರ ಪ್ರಯತ್ನ ಮಾಡುವವರು ತಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಅಂದ್ರೆ ಸಾವಿನಿಂದ ತಪ್ಪಿಸಿಕೊಳ್ಳಿಕ್ಕೆ ನಿನ್ನತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋರು ಯಾರು ಇಲ್ಲ. ಒಂದೋ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಒಂದೋ ರುದ್ರದೇವರ ಹತ್ರ ಹೋಗ್ತಾರೆ, ಒಂದೋ ಪಾರ್ವತಿ ಹತ್ರ ಹೋಗ್ತಾರೆ, ಒಂದೋ ದುರ್ಗೆ ಹತ್ರ ಹೋಗ್ತಾರೆ. ಹೀಗೆ ಬೇರೆ 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 ಶಕ್ತಿಗಳಿಂದ ತಮ್ಮ ಯಮನ ಭಯವನ್ನ ತಪ್ಪಿಸಿಕೊಳ್ಳಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಇದೇ ಶರೀರದಲ್ಲಿ ನಿರಂತರವಾಗಿ ತಾನು ಈ ಭೂಮಿಯ ಮೇಲೆ ಆಡಳಿತವನ್ನು ನಡೆಸಬೇಕು, ಶಾಶ್ವತವಾದ ಆಡಳಿತವನ್ನ ಹೀಗೆ ಇದ್ದುಕೊಂಡು ಬರಬೇಕು ಅನ್ನುವ ಆಸೆಯನ್ನ ಭಗವಂತನ ಭಕ್ತರಾದವರು ಮಾಡುವುದಿಲ್ಲ. ಹಾಗಂತೇಳಿ ಉಳಿದ ಭಕ್ತರೆಲ್ಲರೂ ಕೂಡ ಇದೇ ಆಸೆಯಲ್ಲಿ ಇದ್ದಾರೆ ಅಂತ ಅರ್ಥ ಅಲ್ಲ. ಆದ್ರೆ ಸಾಮಾನ್ಯವಾಗಿ ನಾವು ಯಾವುದೇ ಇಲ್ಲಿಯ ತನಕ ಕಂಡ ಪುರಾಣದ ರಕ್ಕಸರಿರಬಹುದು, ದುಷ್ಟಚೇತನಗಳಿರಬಹುದು, ಎಲ್ಲವೂ ಪ್ರಾರ್ಥನೆ ಮಾಡಿದ್ದು ಉಳಿದ ದೇವತೆಯನ್ನ. ನಿನ್ನನ್ನ ಪ್ರಾರ್ಥನೆ ಮಾಡಿಕೊಂಡು ಯಾರೂ ಬರುವುದಿಲ್ಲ. ಒಟ್ಟಂತೂ ದಂಡಧರನ ಆ ದಂಡತನಕ್ಕೆ ಬಗ್ಗದವರು ಯಾರೂ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ತಮ್ಮ ಶರೀರವನ್ನು ತ್ಯಾಗ ಮಾಡಬೇಕು. ಇದರ ತಾತ್ಪರ್ಯ ಯಮಧರ್ಮ ತನ್ನ ಮೇಲಿನ ಶಕ್ತಿಗಳನ್ನು ನಿಯಂತ್ರಿಸ್ತಾನೆ ಅಂತ ಅರ್ಥ ಅಲ್ಲ. ಒಂದಲ್ಲ ಒಂದು ಕಾಲಕ್ಕೆ ಭಗವಂತನೇ ಕಾಲೋಸ್ಮಿ ಲೋಕಕ್ಷೇತ್ರ ಪ್ರವೃತ್ತ ಅನ್ನುವ ಕಾಲಯವನ ಸ್ವರೂಪವನ್ನ ತಾಳಿದಾಗ ಪ್ರಳಯ ಕಾಲದ ಸಂದರ್ಭದಲ್ಲಿ ಎಲ್ಲರೂ ಅವನಿಗೆ ಬಲಿಯಾಗ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಸಾಮಾನ್ಯ ಲೋಕದಲ್ಲಿ ವಾಸಿಸುವ ಸಮಸ್ತ ಜೀವಜಾತವು ಕೂಡ ಯಮಧರ್ಮನ ಅಂಕೆಗೆ ಸಿಕ್ಕು ತಮ್ಮ ತಮ್ಮ ಅಂತ್ಯವನ್ನ ಕಾಣುತ್ತಾರೆ. ಆ ಸಿಕ್ಕಿ ಹಾಕಿಕೊಳ್ಳುವುದು ಅನ್ನುವಂತಹ ಒಂದು ಗುಣ ಅದು ಎಲ್ಲರನ್ನೂ ಕಾಡುತ್ತೆ ಅಂತ ಹೇಳುವುದಕ್ಕೋಸ್ಕರವಾಗಿ ಪುಂಡರೀಕೋದ್ಭವನ ಶಿರವನ್ನು ಕಡಿದು ತುಂಡಿಸಿದ ಖಂಡ ಪರಶುವು ರುದ್ರ ಭೂಮಿಯೊಳಂಡಲೆದು ತಿರುಗುವನು ನೀನು ಉದ್ದಂಡ ದೇವರ ದೇವ ರಕ್ಷಿಸು ನಮ್ಮ ನನವರತ. ಈಶ್ವರ ತನ್ನ ಪರಶುವಿನಿಂದ ಪುಂಡರೀಕೋದ್ಭವನ ಶಿರವನ್ನು ಕಡಿದ. ತನಗಿಂತ ಎತ್ತರದ ಸ್ಥಾನದಲ್ಲಿದ್ದಂತಹ ಬ್ರಹ್ಮದೇವರ 5ನೆಯ ತಲೆಯನ್ನು ಕಡಿದ ಅಂತ ಒಂದು ಪುರಾಣದಲ್ಲಿ ಮಾತು ಇದೆ. ಬ್ರಹ್ಮದ್ವಿಶೇಷರ ದೇಹಂ ತವಾ ಊ ಅಂತ ವೇದ ಮಾತೆಯೂ ಕೂಡ ಈ ಮಾತನ್ನು ಅನುಮೋದಿಸ್ತಾಳೆ. ತನಗೆ ಇರುವ 5 ತಲೆ ಅದು ಚತುರ್ಮುಖನಿಗೂ ಇತ್ತು ಅಂತಾದ್ರೆ ತನ್ನ ಹೆಗ್ಗಳಿಕೆ ಕಮ್ಮಿ ಆದೀತು. ಇದು ಲೋಕದ ದೃಷ್ಟಿಯ ಮಾತನ್ನು ಹೇಳಿತು. ಇನ್ನು ಕೆಲವು ಕಡೆ ಚತುರ್ಮುಖ ತನ್ನ ಸೃಷ್ಟಿಯನ್ನೇ ಮದುವೆಯಾದ ಅನ್ನುವ ಕಾರಣಕ್ಕೆ ಕೋಪಗೊಂಡು ಮೇಲಿನ ತಲೆಯನ್ನ ಕಿತ್ತ ಅಂತ ಮಾತು ಇದೆ. ಅಲ್ಲೂ ಕೂಡ ಚತುರ್ಮುಖ ತಾನೊಬ್ಬನೇ ಇರಬೇಕಾದ್ರೆ ತನಗೆ ಇನ್ನೊಬ್ಬರು ಸೃಷ್ಟಿ ಮಾಡಿಕೊಡೋರು ಇಲ್ಲದೇ ಇದ್ದಾಗ ಹೆಂಡತಿಯನ್ನು ಸೃಷ್ಟಿ ಮಾಡ್ತೇನೆ ಅಂತ ಮಾಡಿಯೇ ಆಕೆಯನ್ನು ಮದುವೆ ಆಗಿದ್ದು ಹೊರತು ಸೃಷ್ಟಿ ಮಾಡುವಾಗ ಇದು ನನ್ನ ಮಗು ಅಂತ ಪುಟ್ಟ ಮಗುವನ್ನಾಗಿ ಬೆಳೆಸಿ ದೊಡ್ಡದು ಮಾಡಿ
ಆಮೇಲೆ ಆಕೆಯನ್ನು ಮದುವೆ ಆಗಿದ್ದಾಳೆ. ಹುಟ್ಟುವಾಗಲೇ ಆಕೆ ಇವನಿಗೆ ಸಮಾನ ಯೋಗ್ಯಳಾದವಳಾಗಿ ಹುಟ್ಟಿದ್ದಾಳೆ, ಸಮಾನ ಮನಸ್ಥಿತಿಯನ್ನ ಹೊಂದಿರುವವಳಾಗಿಯೇ ಹುಟ್ಟಿದ್ದಾಳೆ, ಮದುವೆ ಆಗಿದ್ದಾನೆ. ಸೃಷ್ಟಿ ಮಾಡಿ ಕೊಡುವವರು ಬೇರೆ ಇದ್ದಾಗ ಗೋತ್ರ ಪ್ರವೃತ್ತಿ ಇತ್ಯಾದಿಗಳನ್ನ ಯೋಚನೆ ಮಾಡಿ ಇನ್ನೊಬ್ರು ಕೊಡುವ ಹೆಣ್ಣನ್ನು ಮದುವೆ ಆಗುವ ಅವಕಾಶ ಇತ್ತು. ಪುರಾಣಗಳು ಸ್ಪಷ್ಟವಾಗಿ ಹೇಳ್ತಾರೆ ತನ್ನ ಸೃಷ್ಟಿಯನ್ನೇ ಮದುವೆ ಆದ ಅನ್ನೋದರ ಹಿಂದೆ ಇರುವುದು ಹೆಂಡತಿಯನ್ನೇ ಸೃಷ್ಟಿ ಮಾಡಿದ, ಆದ್ರಿಂದಾಗಿ ಅದು ಮದುವೆ ಆಗ್ಲಿಕ್ಕೆ ಯೋಗ್ಯ. ಯಾಕೆಂದ್ರೆ ಅವನೊಬ್ನೇ ಸೃಷ್ಟಿ ಮಾಡ್ಲಿಕ್ಕೆ ಇದ್ದಿದ್ದ ಅಲ್ಲಿಯ ತನಕ. ಹಾಗೆ ಈ ಅರ್ಥ ಮಾಡಿಕೊಳ್ಳದೆ ಕೆಲವರು ಆಕ್ಷೇಪ ಮಾಡಿದ್ರು, ಹಾಗೆ ರುದ್ರನು ಕೂಡ ತಲೆಯನ್ನ ತೆಗೆದ ಅನ್ನುವ ಮಾತು ಇದೆ. ಆದ್ರೆ ಈ ಮಹಾಶಿವ ಮಾಡಿದ ಆ ಶಿರವನ್ನ ತುಂಡರಿಸಿದ ಪರಿಣಾಮ ಆ ತಪ್ಪಿಗೆ ಕಪಾಲವನ್ನ ಧರಿಸಿ ಊರೆಲ್ಲ ಸುತ್ತುವ ಪ್ರಸಂಗ ಬಂತು ಅಂತ ಪುರಾಣಗಳೇ ಹೇಳ್ತಾವೆ. ತನಗಿಂತ ಹಿರಿಯ ಅನ್ನೋದು ಪುರಾಣದಲ್ಲೇ ಬಹಳ ಕಡೆ ಸಿದ್ಧವಾಗಿದೆ. ದಕ್ಷನ ಸಭಾ ಪ್ರಸಂಗದ ನೆನಪು ಮಾಡಿಕೊಂಡ್ರೆ ಸಭಾಧ್ಯಕ್ಷನಾಗಿ ಕುಳಿತಂತಹ ರುದ್ರದೇವ ಕಣ್ಣು ಮುಚ್ಚಿದ್ದ. ದಕ್ಷ ಬಂದಾಗ ಉಳಿದವರೆಲ್ಲ ಎದ್ದು ನಿಂತಾಗಲೂ ಎದ್ದು ನಿಲ್ಲಿಲ್ಲ, ಸಿಟ್ಟು ಮಾಡಿಕೊಂಡು ಬೈದು ಹೊರಟು ಹೋದ. ಎಲ್ಲ ಶಾಂತವಾದ ಮೇಲೆ ಮತ್ತೆ ಕಣ್ಣು ತೆರೆದ ಶಿವನಿಗೆ ಅಲ್ಲಿ ನಡೆದ ಘಟನೆಯ ಬಗ್ಗೆ ಅರಿವಿಲ್ಲದೆ ಕೊನೆಗೆ ಏನಾಯಿತು ಅಂತ ಕೇಳಿದಾಗ, ಹೀಗೆ ನಿಮ್ಮ ಮಾವಂದ್ರು ಬಂದಿದ್ರು, ಮಗಳನ್ನು ನಾನು ಇಂತಹ ಮೂರ್ಖನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ ಅಂತ ಅಳಿಯ ಅಂತ ಅಂದುಕೊಳ್ಳಿಕ್ಕೆ ನಾಚಿಕೆ ಆಗತ್ತೆ, ಮಾವ ಗುರು ಅಂತ ಅನ್ನಿಸ್ತಾನೆ ಅನ್ನುವ ಎಚ್ಚರ ಇಲ್ಲದೇ ಬರುತ್ತಾನೆ ಅಂತ ಹೀಗೆಲ್ಲ ಅಂದಾಗ ರುದ್ರದೇವರು ಹೇಳುವ ಮಾತು, ಕೊಳೆಯನ್ನೇ ತುಂಬಿಸಿಕೊಂಡ ದಕ್ಷನ ಹೃದಯದಲ್ಲಿ ಎಂತ ಭಗವಂತನನ್ನ ಕಾಣಲಿ, ಅತ್ಯಂತ ಶುದ್ಧ ಸ್ಫಟಿಕದಂತೆ ಇದ್ದಂತಹ ಬ್ರಹ್ಮದೇವರ ಹೃದಯದಲ್ಲಿ ನೆಲೆಗಂಡಷ್ಟು ಸ್ಪಷ್ಟವಾದ ಚಿತ್ರಣ ಭಗವಂತನ ರೂಪ ಇನ್ನೆಲ್ಲೂ ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ, ಅದರಿಂದಾಗಿ ನಾನು ಆ ಧ್ಯಾನದಲ್ಲಿದ್ದೆ ಅನ್ನುವ ಮಾತು ಬರುತ್ತೆ. ನಾನು ಎಲ್ಲೆಲ್ಲಿ ಹುಡುಕಿದ್ರೂ ಇಷ್ಟು ಪ್ರಬುದ್ಧವಾದ ವ್ಯಕ್ತವಾದ ಭಗವತ್ ತತ್ವವನ್ನು ನಾನು ಕಂಡಿಲ್ಲ, ಅದು ಸಿಕ್ಕಾಗ ಬೇರೆ ಇದರ ಬಗ್ಗೆ ಯೋಚನೆ ಬರಲಿಲ್ಲ ಅಂತ ಹೀಗೆ ರುದ್ರದೇವರು ತನ್ನ ಧ್ಯಾನದ ಹಿನ್ನೆಲೆಯನ್ನು ಹೇಳಿದ್ರು. ಒಟ್ಟಂತೂ ಅಂತಹ ರುದ್ರದೇವರ ಮನಸ್ಸಿನಲ್ಲಿ ಯಾವುದೋ ಕ್ಷಣಕ್ಕೆ ಹುಟ್ಟಿದಂತಹ ಒಂದು ಕೋಪಾತ್ ಸಮುದ್ಭವ ಅಂತ, ಕೋಪದಿಂದಲೇ ಹುಟ್ಟಿದವರು ಅನ್ನುವ ಕಾರಣಕ್ಕಾಗಿ ರೋದಯತಿ ಅಳಿಸುತ್ತಾರೆ. ಸಿಟ್ಟಿಗೊಳಗಾದ್ರೆ ದಕ್ಷಿಣ ಯಜ್ಞವನ್ನು ಪುಡಿಗಟ್ಟಿದಂತೆ ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ಶಕ್ತಿಯಾಗಿ ಜಗತ್ತತ್ವವನ್ನೇ ತನ್ನೊಳಗೆ ನುಂಗಿ ನೊಡೆಯುವ ಪ್ರಳಯಾಂತಕ ತಾಂಡವವಾಡುವ ರುದ್ರದೇವ ಪುಂಡರೀಕೋದ್ಭವನ ನಾಭಿಕಮಲದಲ್ಲಿ ಹುಟ್ಟಿದ ಚತುರ್ಮುಖನ ತಲೆಯನ್ನ ತುಂಡರಿಸಿ ಸ್ಮಶಾನದಲ್ಲಿ ಕಪಾಲವನ್ನು ಹಿಡಿದು ಓಡಾಡುವ ಸ್ಥಿತಿಗೆ ಬಂದಿದ್ದಾನೆ. ಅಂದ್ರೆ ಬಿಡುಗಡೆಯಿಂದ ಬಯಸ್ಬೇಕು ಅಂದ್ರೆ ಅದು ನಿನ್ನ ಹತ್ರನೇ ಬರಬೇಕು. ರುದ್ರದೇವರ ಸೋತ ಕಥೆ ಕೃಷ್ಣನ ಅವತಾರ ಕಾಲದಲ್ಲೂ ಬಾಣಾಸುರನ ಜೊತೆಗೆ ಯುದ್ಧದ ಹೊತ್ತಿಗೆ ಬರುತ್ತೆ. ಅತ್ಯಂತ ಶಿವಭಕ್ತ, ಆದ್ರೆ ಅವನ ಮೇಲೆ ಸಿಟ್ಟಿಲ್ಲ. ತನ್ನ ಮೊಮ್ಮಗನನ್ನ ಎಳೆದೊಯ್ದದ್ದರ ಬಗ್ಗೆ ಮಾತ್ರ ಆಕ್ಷೇಪ ಹೊತ್ತು ಕೃಷ್ಣ ಯುದ್ಧಕ್ಕೆ ನಿಂತಾಗ ಭಕ್ತನ ಪರವಾಗಿ ನಿಂತ ರುದ್ರದೇವ ಜ್ವರವನ್ನ ಶಿವಜ್ವರವನ್ನ ಪ್ರಯೋಗ ಮಾಡಿ ಯಾದವರನ್ನೆಲ್ಲ ಹಿಮ್ಮೆಟ್ಟಿಸುವ ಸಂದರ್ಭದಲ್ಲಿ ಮತ್ತೆ ಅರ್ಜುನ ಆ ಜ್ವರವನ್ನ ಹಿಮ್ಮೆಟ್ಟಿಸಿ ಸೋಲಿಸಿ ಬಾಣಾಸುರನ ಮೇಲೆ ಆಕ್ರಮಣಗೈದಾಗ ನನ್ನ ಭಕ್ತನನ್ನು ಬಿಟ್ಟುಕೊಡು ಅಂತ ಕೃಷ್ಣನನ್ನ ಕೇಳಿಕೊಂಡಿದ್ದಾನೆ. ಆಗ ಕೃಷ್ಣ ಅವನನ್ನು ಬಿಡಿಸಿ ಅವನ ಅಹಂಕಾರದ ಸಂಕೇತವಾಗಿದ್ದ ಎರಡು ತೋಳುಗಳನ್ನು ಬಿಟ್ಟು ಉಳಿದ ತೋಳುಗಳನ್ನು ಕತ್ತರಿಸಿ ಬಿಟ್ಟು ಕಳಿಸಿದ್ದಾನೆ. ನಂತರ ಉಷೆ ಮತ್ತು ಅನಿರುದ್ಧರ ವಿವಾಹವಾಗಿದೆ. ಹೀಗೆ
ರುದ್ರದೇವ ಕೃಷ್ಣನ ಜೊತೆಗೆ ಹೋರಾಡಿ ಕೊನೆಗೆ ತನ್ನ ಭಕ್ತನನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಶರಣಾಗಿದ್ದಾನೆ. ಈ ಎಲ್ಲ ರೀತಿಯಲ್ಲೂ ಯೋಚಿಸಿದಾಗಲೂ ಬಿಡುಗಡೆಯನ್ನು ಹೊಂದಬೇಕು ಅಂತಂದ್ರೆ ಅವರು ಕೂಡ ಎಲ್ಲ ತತ್ವಗಳಲ್ಲಿ ಉನ್ನತವಾದ ತತ್ವ ಅಂತ ಅನ್ನಿಸಿದ ಮನಸ್ತತ್ವವೂ ಕೂಡ ನಿನ್ನ ಮುಂದೆ ಶರಣಾಗಿದೆ, ಅಂತಹ ಶರಣಾಗುವಿಕೆಗೆ ನೀನು ಉದ್ದಂಡ ದೇವ ಅಂತ ಅನ್ನಿಸಿದ್ದೇ ಕಾರಣ ನನ್ನನ್ನು ಕೂಡ ರಕ್ಷಿಸಿ ಮೆಚ್ಚಿಸಿ ಎತ್ತರಿಸಿ ಸರಿಯಾದ ದಾರಿಯಲ್ಲಿ ಸಾಗಿಸಿ ಸುಖವನ್ನು ನೀಡು ಅಂತ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದ ಪುರಾಣದ ಹಿನ್ನೆಲೆಯನ್ನ ನೀಡುತ್ತಾನೆ ವೈಶಿಷ್ಟ್ಯವನ್ನು ತೆರೆದಿಟ್ಟಿದ್ದಾರೆ. ಆ ಚಿಂತನೆಯಲ್ಲಿ ತಿಳಿಯಬೇಕಾದದ್ದು, ನಾವು ಈ ಕಥೆಯಲ್ಲಿ ದೇವತೆಗಳ ಹೆಸರನ್ನ ತೆಗೆದುಕೊಂಡು ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಹೇಳುವುದರ ಉದ್ದೇಶ ಖಂಡಿತ ಅವಮಾನ ಅಲ್ಲ. ಆ ವ್ಯಕ್ತಿಯ ಸ್ಥಿತಿಗತಿಗಳನ್ನು ಪುರಾಣ ವರ್ಣಿಸಿದಂತೆ ನಾವು ತಿಳಿಯುವ ಪ್ರಯತ್ನ ಮಾಡಬೇಕು. ಪೂರ್ಣ ಅಲ್ಲ ಅದು, ತಾರತಮ್ಯದ ವಿಭಾಗವನ್ನ ಸರಿಯಾಗಿ ಅರಿತುಕೊಳ್ಳುವುದಕ್ಕೋಸ್ಕರ. ಅಂದ್ರೆ ಹೇಗಿದ್ದಾರೋ ಹಾಗೆ ತಿಳಿಯುವುದು ಅನ್ನುವುದು ತಾರತಮ್ಯ ಹೊರತು ಹೇಗಿಲ್ವೋ ಹಾಗೆ ತಿಳಿದುಕೊಳ್ಳುವುದು ಅನ್ನುವುದು ತಾರತಮ್ಯದ ಅರ್ಥದಲ್ಲಿ ಬಂದದ್ದಲ್ಲ. ಅವರು ನಮ್ಮಕ್ಕಿಂತ ಬಹಳ ಎತ್ತರ, ಅಂದ್ರೆ ನಾವು ನಿರೂಪಿಸಿದ್ರು ಆ ಬೆಳಕು ಕಾಣದಷ್ಟು ಎತ್ತರದಲ್ಲಿ ನಿಂತಿರುವಂತಹದ್ದು. ನಮ್ಮತ್ತ ಬೆಳಕು ಚೆಲ್ತಾ ಇರುತ್ತೆ, ಆದ್ರೆ ಅದರ ಹತ್ರ ಹೋಗ್ಲಿಕ್ಕೆ ನಾವು ಎಷ್ಟೋ ಜನ್ಮಗಳನ್ನ ತಾಳಬೇಕು. ಹಾಗೆ ಹತ್ರ ಹೋದ್ರೂ ಅದರ ಸಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರ ಪಾದದ ಬುಡದ ಉಗುರಿನ ತುದಿಯ ಸಣ್ಣ ಧೂಳಿನ ಕಣವೂ ಅಲ್ಲ ನಾವು. ಅಂತಹ ರುದ್ರಶಕ್ತಿ, ಇಂದ್ರಶಕ್ತಿ, ವರುಣಶಕ್ತಿ ಇವೆಲ್ಲವೂ ನಮ್ಮ ಬದುಕನ್ನ ಕ್ಷಣ ಕ್ಷಣಕ್ಕೂ ನಮ್ಮ ಇಂದ್ರಿಯಾಭಿಮಾನ ದೇವತೆಗಳಾಗಿ ಪ್ರಕೃತಿಯ ಅನೇಕ ವಸ್ತುಗಳನ್ನ ನಿಯಮಿಸುವವರಾಗಿ ನಮ್ಮನ್ನ ಭಗವಂತನ ದಾರಿಯತ್ತ ಕೊಂಡೊಯ್ತಾ ಇದ್ದಾರೆ. ಆದ್ರೆ ಭಗವಂತನ ಎತ್ತರಿಕೆಯ ಮುಂದೆ ಇವರು ತಮ್ಮ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸ್ತಾ ಇರ್ತಾರೆ. ಅದರ ತಾತ್ಪರ್ಯ ಅವರೂ ಕೂಡ ಲೋಕದಲ್ಲಿ ಮಾನ್ಯರು ಅನ್ನುವುದಷ್ಟೇ ಹೊರತು ಅವಮಾನನ ಮಾಡುವ ಉದ್ದೇಶ ಅಲ್ಲ ಅನ್ನುವುದನ್ನ ಪುರಾಣಗಳಲ್ಲಿ ಬಹಳ ಬಾರಿ ಒತ್ತಿ ಹೇಳ್ತಾರೆ. ಅದೇ ಎಚ್ಚರಿಕೆಯನ್ನು ನಾವು ಪ್ರತಿ ಪದ್ಯದಲ್ಲೂ ನೆನಪಿಟ್ಟುಕೊಂಡೇ ನಮ್ಮ ಹಿರಿಯರಾಗಿ ಗುರುಗಳಾಗಿ ನಮ್ಮ ಬದುಕಿನ ಸರಿಯಾದ ದಾರಿಯನ್ನ ತೋರಿಸಿಕೊಡುವವರಾಗಿ ನಿಂತಿರುವಂತಹ ದೇವತಾ ಶಕ್ತಿಗಳಿಗೆ ನಮಿಸುತ್ತಾ ಈ ಶಕ್ತಿಯನ್ನು ನಿಯಮಿಸುವ ನಾಯಕನಾದ ಆದಿಕೇಶವನನ್ನು ಕೂಡ ಸ್ಮರಿಸುತ್ತಾ ನಮಸ್ಕಾರ.